ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೋಡಾ, ಮೊಸರು, ಈನೋ ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ದೋಸೆನ ಹೀಗೆ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ, ಒಂದು ಈಸಿಯಾಗಿರುವಂಥ ಕ್ರಿಸ್ಪಿ ದೋಸಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಈಗ ನಾನಿಲ್ಲಿ ಒಂದು ಹಸಿ ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ. ಸೊ ಈ ಆಲೂಗೆಡ್ಡೆಯ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ನಾನು ಒಂದು ಆಲೂಗೆಡ್ಡೆಯ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿಕೊಂಡು ನಂತರ ಈಗ ಇದನ್ನು ತುರಿದು ತಗೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಕೊಬ್ಬರಿ ತುರಿಯೋದಿರುತ್ತಲ್ಲ, ಸೊ ಅದರಲ್ಲಿ ತುರಿದು ಇದನ್ನು ನಾವು ತಗೋಬೇಕಾಗುತ್ತೆ. ಒಂದು ಆಲೂಗೆಡ್ಡೆ ಇದ್ದರೆ ಸಾಕಾಗುತ್ತೆ. ಸುಮಾರು ಒಂದು ಆಲೂಗೆಡ್ಡೆನ ಉಪಯೋಗಿಸಿ ಮಾಡ್ತಿರೋವಂತಹ ದೋಸೆಯಲ್ಲಿ ನಾನು ಸುಮಾರು 6 ರಿಂದ 7 ದೋಸೆಯನ್ನು ತಯಾರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನಿಮಗೆ ಜಾಸ್ತಿ ದೋಸೆ ಬೇಕು ಅಂತ ಅನ್ನೋದಾದರೆ ಇನ್ನೊಂದು ಆಲೂಗೆಡ್ಡೆ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಮೀಡಿಯಮ್ ಸೈಜಲ್ಲಿರುವಂತಹ ಆಲೂಗೆಡ್ಡೆಯನ್ನು ನಾನು ತಗೊಳ್ತಾ ಇರೋದು. ಇವಾಗ ತುರಿದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಬಿಟ್ಟಿದ್ದೀನಿ. ಈಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ ಉಪಯೋಗಿಸ್ತೀವಲ್ಲ ಅದೇ ಗೋಧಿ ಹಿಟ್ಟು. ಸೊ ಈಗ ತುರಿದಿರುವಂತಹ ಆಲೂಗೆಡ್ಡೆಯನ್ನು ನೋಡ್ಬೋದು. ನೀರಲ್ಲಿ ಒಂದ್ಸಲ ಅದನ್ನು ಕ್ಲೀನಾಗಿ ತೊಳೆದು ನಂತರ ನಾನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆಲೂಗೆಡ್ಡೆಯನ್ನು ತುರಿದಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೋಡಿ ಈ ರೀತಿ ನಾವು ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಆಗುವಂತಹ ಒಂದು ದೋಸೆ ರೆಸಿಪಿ. ಸೊ ನಾನು ರವಾ ದೋಸೆ ಕೂಡ ಶೇರ್ ಮಾಡಿದ್ದೀನಿ, ಸುಮಾರು ದೋಸೆ ರೆಸಿಪಿಗಳನ್ನು ಕೂಡ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿ ಚೆಕ್ ಮಾಡಿ. ಹಾಗೆ ನನ್ನ ಎಲ್ಲ ಚಾನಲ್ಗಳ ಲಿಂಕು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು ನನ್ನ ಎಲ್ಲ ಚಾನಲ್ಗಳು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಓಕೆ, ಸೊ ಈಗ ನೋಡಿ ಇದಕ್ಕೆ 1 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ ಇಲ್ಲಿ ನಾನು. ಈಗ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಮತ್ತೆ 1 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಸಿ ಟೋಟಲಾಗಿ 2 ಕಪ್ ನೀರು ಬೇಕಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಆಗಬಾರ್ದು ಅಷ್ಟೇ, ಗಂಟು ಆಗದಲ್ಲೇ ಇರೋ ಹಾಗೆ ನಾವು ಹಿಟ್ಟನ್ನು ಕಲಸ್ಕೋಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ನೀವು ಹೇಳಿದಂತಹ ರೆಸಿಪಿಗಳನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈಗ ಈ ರೀತಿ ಕಲಸ್ಕೊಳ್ಳೋಣ. ಬೆಳಿಗ್ಗೆ ಏನಾದರೂ ತಿಂಡಿ ಬೇಕು ಅಂತ ಅನ್ನಿಸ್ತಾ ಇದ್ದಾಗ ನಾವು ಖಂಡಿತವಾಗ್ಲೂ ದೋಸೆ ಮಾಡಬೇಕು ಅಂತ ಅಂದರೆ ಇದಕ್ಕೆ ಪ್ರೊಸೀಜರ್ ಅಂತೂ ಬೇಕೇ ಬೇಕು. ದೋಸೆ ನಾವು ಅಕ್ಕಿ ನೆನಾಕಬೇಕು, ಬೇಳೆ ನೆನಾಕಬೇಕು. ಸೊ ಅದನ್ನೆಲ್ಲ ನಾವು ರುಬ್ಬಬೇಕು. ಅದಾದ ನಂತರ ಅದನ್ನು ಒಂದು ರಾತ್ರಿ ಪೂರ್ತಿ ಹಾಗೇ ಇಡಬೇಕು. ಅದಾದ ನಂತರ ದೋಸೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದು ತುಂಬಾ ಇನ್ಸ್ಟೆಂಟಾಗಿ ಆಗುವಂಥ ಒಂದು ರುಚಿಯಾಗಿರುವಂಥ ಬ್ರೇಕ್ಫಾಸ್ಟು. ಸೊ ಇಲ್ಲಿ ನಾನು ಟೋಟಲಾಗಿ 4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿತ್ತು ನನಗೆ, ಅದಕ್ಕೆ ಟೋಟಲಾಗಿ 4 ಕಪ್ ನೀರು ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ 4 ಕಪ್, 1 ಕಪ್ ಗೋಧಿ ಹಿಟ್ಟಿಗೆ 4 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ 1 ಆಲೂಗೆಡ್ಡೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ 1/2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪುದೀನ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದ್ರೆ ಉಪಯೋಗಿಸಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ. ಹಾಗೆ 1 ಕೆಂಪು ಮೆಣಸಿನಕಾಯಿ, ಅಂದರೆ ಸ್ವಲ್ಪ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಅಲ್ಲ, ಕೆಂಪು ಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ 1/4 ಟೀಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರನ್ನು 1/4 ಟೀಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ನೀವು ಇಲ್ಲಿ ಅಚ್ಚಕಾರದ ಪುಡಿ ಕೂಡ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಆದರೆ ದೋಸೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಾಳು ಮೆಣಸಿನ ಪುಡಿ ಮತ್ತು 1
ಒಣಮೆಣಸಿನಕಾಯಿ ಅಂದು ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಅಕಸ್ಮಾತ್ ಸ್ವಲ್ಪ ಗಟ್ಟಿ ಅನ್ನಿಸ್ತಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ನಮಗೆ ಹಿಟ್ಟು ಗಟ್ಟಿಯಾಗಿರಬಾರ್ದು, ಅದು ಮೇಯ್ನು ಫ್ರೆಂಡ್ಸ್. ಓಕೆ, ಸೊ ಯಾವುದೇ ಒಂದು ದೋಸೆಯನ್ನು ತಯಾರಿಸ್ಬೇಕಾದ್ರೆ ನಿಮಗೆ ಹಿಟ್ಟು ಗಟ್ಟಿ ಬಂತು ಅಂದರೆ ಅದು ಸ್ಮೂತಾಗಿ ಬರುತ್ತೆ ದೋಸೆ, ಮತ್ತು ಸ್ವಲ್ಪ ಒರಟಾಗುತ್ತೆ ಇಲ್ಲ ಅಂತಂದರೆ. ಓಕೆ, ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಇದೇ ರೀತಿ ತೆಳ್ಳಿಗೆ ಹಿಟ್ಟು ಇರಬೇಕು. ಈಗ ನಾನು ತವ ಇಟ್ಟಿದ್ದೆ, ಸೊ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿದ್ದೀನಿ, ಅದಾದ ನಂತರ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟು ಅದನ್ನು ನಾವು ರೆಸ್ಟಿಗೆ ಇಡಬೇಕು ಆ ಥರದ್ದೇನಿಲ್ಲ, ಮಿಕ್ಸ್ ಮಾಡೋದು ನಾವು ದೋಸೆ ಮಾಡ್ಕೊಳ್ತಾ ಇರೋದು. ಎಷ್ಟು ಬೇಕಾದರೂ ದೋಸೆನ ತಯಾರಿಸ್ಕೋಬೋದು. ಇನ್ಸ್ಟೆಂಟಾಗಿ ಆಗುವಂಥ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಖಂಡಿತವಾಗ್ಲೂ ಮಾಮೂಲಿ ದೋಸೆ ಅಕ್ಕಿ ದೋಸೆ ಒಂದೊಂದು ತಿನ್ನೋರು ಕೂಡ ಈ ಥರ ಗೋಧಿ ದೋಸೆಯನ್ನು ಮಾಡಿದ್ರೆ ನೀವು 3-4 ದೋಸೆಯನ್ನು ಒಬ್ಬೊಬ್ಬರು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ನಾನು ಕ್ರಿಸ್ಪಿಯಾಗಿ ಬರಲಿ ಅಂತ ಇದನ್ನು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾನು ಎಲ್ಲ ಸೈಡು ಕೂಡ ಚೆನ್ನಾಗಿ ದೋಸೆಯನ್ನು ಬೇಯಿಸ್ಕೊಂಡಿದ್ದೆ. ಈಗ ಕ್ರಿಸ್ಪಿಯಾಗಿ ಬಂದಿದೆ, ಇದನ್ನು ನಾನು ಮಡಚಿ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಖಂಡಿತವಾಗ್ಲೂ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ರುಚಿಯಾಗಿ ನೀವು ಗರಿಗರಿಯಾದ ದೋಸೆನ ಈ ಒಂದು ಗೋಧಿ ಹಿಟ್ಟಿನ ದೋಸೆಯನ್ನಂತೂ ತಯಾರಿಸ್ಬೋದು. ಓಕೆ, ಬೇಕು ಅಂದರೆ ಇದಕ್ಕೆ ನೀವು ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬೋದು. ಕ್ಯಾರೆಟ್ ಬೇಕು ಅಂದರೆ ಕ್ಯಾರೆಟ್ ಹಾಕ್ಕೊಳ್ಬೋದು, ಅಥವಾ ಕ್ಯಾಪ್ಸಿಕಮ್ ಬೇಕು ಅಂದರೆ ಹಾಕ್ಕೊಳ್ಬೋದು, ಅಥವಾ ಬೀನ್ಸ್ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ಆ ರೀತಿಯಾಗಿ ವೆಜಿಟೇಬಲ್ಸ್ನ ಹಾಕಿ ಮಾಡುವಂಥ ದೋಸೆ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಆ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ. ಈಗ ಗರಿ ಗರಿಯಾಗಿರುವಂಥ ದೋಸೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಯಾವುದೇ ರೀತಿ ಅದು ತೆಗಿಬೇಕಾದ್ರೆ ನಿಮಗೆ ಸಮಸ್ಯೆನೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ದೋಸೆಯನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೊಂದು ದೋಸೆಯನ್ನು ಹಾಕಿ ನಾನು ತೋರಿಸ್ತೀನಿ. ಸೊ ಈಗ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಸುತ್ತಲೂ ಕೂಡ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಜಾಸ್ತಿ ಬೇಡ. ಯಾಕೆಂದರೆ ಮಾಮೂಲಿ ನಾವು ಕಬ್ಬಿಣದ ಕಾವಲಿ ಇದ್ದರೆ ಅದಕ್ಕೆ ನಾವು ಜಾಸ್ತಿ ಎಣ್ಣೆನ ಉಪಯೋಗಿಸ್ಬೇಕಾಗುತ್ತೆ. ಈ ನಾನ್ ಸ್ಟಿಕ್ ಆದರೆ ಜಾಸ್ತಿ ಏನು ಬೇಕಾಗೋದಿಲ್ಲ. ಸೊ ಕಬ್ಬಿಣದ ಕಾವಲಿಯಲ್ಲೂ ಬೇಕು ಅಂದರೆ ಅದರಲ್ಲೂ ಕೂಡ ನೀವು ಈ ರೀತಿ ದೋಸೆಯನ್ನು ಹಾಕ್ಕೊಳ್ಬೋದು. ಸೊ ಖಂಡಿತವಾಗ್ಲೂ ನಾನು ಕೂಡ ಅದರಲ್ಲೇ ಹಾಕಿ ನಿಮಗೆ ತೋರಿಸ್ತೀನಿ. ಕೆಲವೊಬ್ಬರೆಲ್ಲ ಕಳಿಸಿದ್ರಿ ಕಾಮೆಂಟಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಹಾಕೋದನ್ನು ತಿಳಿಸ್ಕೊಡಿ ಅಂತ. ಖಂಡಿತ ಆ ವಿಡಿಯೋನು ಕೂಡ ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡಿ ಈ ಒಂದು ನಾನ್ ಸ್ಟಿಕ್ಕಲ್ಲೇ ನಾನು ಈಗ ತವಾ ಮೇಲೆ ದೋಸೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಕಲರ್ ಸ್ವಲ್ಪ ಚೇಂಜ್ ಆಗಲಿ, ಮತ್ತು ಇದು ಸ್ಟೌವ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಎಲ್ಲ ಸೈಡು ಕೂಡ ನಾವು ಕ್ರಿಸ್ಪಿಯಾಗಿ ದೋಸೆ ಬೇಕು ಅಂದರೆ ಎಲ್ಲ ಸೈಡು ಕೂಡ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ. ಹೈ ಫ್ಲೇಮ್ ಮಾಡಿ ನೀವು ಎಲ್ಲ ಸೈಡ್ ಬೇಯಿಸ್ಕೊಂಡ್ರೂ ಕೂಡ ಬೇಗ ಕಲರ್ ಕಪ್ಪ ಆಗುತ್ತೆ, ಮತ್ತು ಅಷ್ಟು ತಿನ್ನೋದಕ್ಕೂ ಅದು ಚೆನ್ನಾಗಿರೋದಿಲ್ಲ. ಸೊ ಈ ರೀತಿ ಗರಿ ಗರಿಯಾಗಿರುವಂಥ ದೋಸೆ ರೆಡಿಯಾಗಬೇಕು ಅಂದರೆ ನೀವು ಲೋ ಫ್ಲೇಮಲ್ಲೇ ಇದನ್ನು ನೀವು ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಸೋಡಾ ಮೊಸರು ಏನೋ ಇಲ್ಲದೆ ಕೇವಲ 10 ನಿಮಿಷದಲ್ಲಿ ಗರಿ ಗರಿಯಾದ ದೋಸೆನ ಹೇಗೆ ತಯಾರಿಸೋದು ಅಂತ ನೋಡಿದ್ರಲ್ಲ. ಹೀಗೆ ತಯಾರಿಸಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುವಂಥ ಇನ್ಸ್ಟೆಂಟ್ ದೋಸಾ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.